ನಿರಂತರ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಸುಮಲತಾ ಅವರು ಹೇಳಿ ಕೇಳಿ ಸಿನಿಮಾ ಜಗತ್ತಿನಿಂದ ಬಂದಂಥರು ಬಣ್ಣದ ಲೋಕದಿಂದ ಬಂದಂಥವ್ರು ನೀವೇನೋ ಜರ್ನಲಿಸ್ಟ್ಗಳು ಕೆಣಕಿರ್ತೀರಿ ಅದಕ್ಕೋಸ್ಕರ ಅವರಿಗೆ ನಾಗರ ಹೌದು ಸಿನಿಮಾದ ಜಲೀಲ ನೆನಪಾಗಿ ಒಂದು ಫಿಲ್ಮಿ ಡೈಲಾಗ್ ಹೊಡೆದಿರ್ತಾರೆ ಅದನ್ನು ಯಾರು ಸೀರಿಯಸ್ಸಾಗಿ ತೊಗೊಳ್ಬೇಡಿ ಒಬ್ಬ ಚಪ್ಪಲಿ ಹೊಲಿಯೋನ ಮಗ ಅಬ್ರಹಂ ಲಿಂಕನ್ನು ಅಮೆರಿಕದ ಅಧ್ಯಕ್ಷ ಆದ ಚಾಯ್ ಮಾರಾಟ ಮಾಡ್ತಿದ್ದಂಥ ನರೇಂದ್ರ ಮೋದಿ ಇವತ್ತು ದೇಶದ ಪ್ರಧಾನಿಯಾಗಿದ್ದಾರೆ ಪ್ರಜಾತಂತ್ರದಲ್ಲಿ ಯಾರು ಏನು ಬೇಕಾದರೂ ಆಗ್ಬೋದು ಆದರೆ ನನ್ನ ಕುಟುಂಬ ಅದು ಇದು ಅಂತ ಹೇಳುವಂಥ ಪಾಳೆಗಾರಿಕೆ ಮನಸ್ಥಿತಿಗೆ ಪ್ರಜಾತಂತ್ರದಲ್ಲಿ ಜಾಗ ಇಲ್ಲ ಅದನ್ನು ಜನಪ್ರತಿನಿಧಿಗಳಾದಂಥವರು ಕೂಡ ಬಹಳ ಸೌಜನ್ಯದಿಂದ ಒಪ್ಕೊಳ್ಬೇಕಾದ ಕಾಲ ಬಂದಿದೆ ನೋಡಿ ಮೈಸೂರಿಗೆ ಒಳ್ಳೆ ಕನೆಕ್ಟಿವಿಟಿನ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಹತ್ತು ಪದದ ರಾಷ್ಟ್ರೀಯ ಹೆದ್ದಾರಿಯನ್ನು ತಗೊಂಬಂದಿದ್ವಿ ಮೋದಿಜಿ ಇಲ್ಲೇ ಬಂದು ಸ್ವತಃ ಘೋಷಣೆಯನ್ನು ಮಾಡಿದರು ಮೈಸೂರಿಗೆ ಒಳ್ಳೇದಾಗೋದು ಮಾತ್ರ ಅಲ್ಲ ಮಂಡ್ಯ ರಾಮನಗರದವರೆಗೂ ಕೂಡ ಅನುಕೂಲ ಆಗಲಿ ಅನ್ನೋ ಉದ್ದೇಶ ನಮ್ಮದು ಎರಡು ಸಾವಿರದ ಇಪ್ಪತ್ತೆರಡು ಸೆಪ್ಟೆಂಬರ್ ಅಷ್ಟೊಳಗಡೆ ನಾವು ಅದನ್ನು ಕಂಪ್ಲೀಟ್ ಮಾಡಿ ಅದು ಹ್ಯಾಂಡ್ ಓವರ್ ಮಾಡಬೇಕು ಸಾಮಾನ್ಯ ಜನಪ್ರತಿನಿಧಿಗಳ ಮೇಲೆ ವಿಶ್ವಾಸನೇ ಹೊಟ್ಟೋಗ್ಬಿಟ್ಟಿದೆ ಜನಕ್ಕೆ ಯಾಕೆಂದರೆ ಐದು ವರ್ಷದ ಪ್ರಾಜೆಕ್ಟು ಅಂತಂದ್ರೆ ಹದಿನೈದು ವರ್ಷವೂ ನಡೀತಾ ಇರ್ತದೆ ಆದರೆ ಇವತ್ತು ಮೋದಿಜಿ ಸರ್ಕಾರ ಇರೋದ್ರಿಂದ ಆದಷ್ಟು ಬೇಗ ಅದು ನಾವು ಹೇಳಿದಂಥ ಕಾಲಮಿತಿಯೊಳಗಡೆ ಕಂಪ್ಲೀಟ್ ಮಾಡಿ ಹ್ಯಾಂಡ್ ಓವರ್ ಮಾಡಬೇಕು ಅನ್ನೋ ಉದ್ದೇಶ ನಮ್ಮದು ಹಾಗಾಗಿ ನಾನು ಬೆಂಗಳೂರಿಂದ ಬರ್ತಾ ಇರಬೇಕಾದ್ರೆ ಎಲ್ಲಿಯವ್ರ ಹತ್ರ ಜನ ನನ್ನ ಅಡ್ಡ ಹಾಕಿದರು ಇಲ್ಲೊಂದು ಅಂಡ್ರ್ ಪಾಸ್ ಮಾಡಿಸ್ಕೊಡಿ ಅಂತಂದರು ಕೆಲಸನ ನಿಲ್ಲಿಸಿದ್ರು ಆಗ ನಾನು ಅವ್ರನ್ನ ನಿಂತ್ಕೊಂಡು ಆಯ್ತಪ್ಪ ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು ಅವರಿಗೆ ಭರವಸೆಯನ್ನು ಕೊಟ್ಟೆ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲೇ ಇದ್ರೂ ಕೂಡ ಇಲ್ಲೇ ಅಂಡರ್ ಪಾಸ್ ಬೇಕು ಓವರ್ ಬ್ರಿಡ್ಜಸ್ ಬೇಕು ನನಗೊಂದು ಪ್ರಪೋಸಲ್ನ ಕೊಡಿ ಅಥವಾ ಎಲ್ಲಿದೆ ಅಂತ ಮಾಹಿತಿ ಕೊಡಿ ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ ಅದರ ಆಚೆಗೆ ನನಗೆ ಇನ್ನೇನು ವಿಚಾರ ಇಲ್ಲ ನಾನು ಸ್ಪಷ್ಟಪಡಿಸ್ಲಿಕ್ಕೆ ಇಷ್ಟಪಡ್ತೀನಿ ಇದು ಒಳ್ಳೆಯ ರಾಷ್ಟ್ರೀಯ ಹೆದ್ದಾರಿ ಮೈಸೂರಿಗೆ ಒಳ್ಳೇದಾಗಬೇಕು ಅದೇ ರೀತಿಯಲ್ಲಿ ಮಂಡ್ಯ ಮತ್ತು ರಾಮನಗರದವರಿಗೂ ಕೂಡ ಅನುಕೂಲ ಆಗಬೇಕು ಆ ಕಾರಣಕ್ಕೋಸ್ಕರ ಆದಷ್ಟು ಬೇಗ ಅದನ್ನು ಕಂಪ್ಲೀಟ್ ಮಾಡಿಕೊಡಬೇಕು ಅನ್ನೋ ಉದ್ದೇಶನ ಬಿಟ್ಟರು ಬೇರೆ ನನಗೆ ಇಲ್ಲ ನನಗೆ ಕಾ ವ್ಯ ವ್ರತ ಹೇಳಿಕೆಯನ್ನು ಕೊಟ್ಕೊಂಡು ಕಾಲಹರಣ ಮಾಡಲಿಕ್ಕೂ ಕೂಡ ನಾನು ಬಂದಿಲ್ಲ ಮತ್ತು ಬಾ ಕೆಲವರೆಲ್ಲ ಮಾತಾಡುವಾಗಲೂ ಕೂಡ ಕೊಡಗಿನ ರಸ್ತೆ ಬಗ್ಗೆನೂ ಕೂಡ ಹೇಳಿದ್ದಾರೆ ಒಬ್ಬ ಜನಪ್ರತಿನಿಧಿ ಆಗಿರೋಂಥವರಿಗೆ ಝಡ್ ಜಿ ಪಿ ಇರ್ಬೋದು ಅಂದರೆ ಗ್ರಾಮ ಪಂಚಾಯತ್ ಇರ್ಬೋದು ತಾಲೂಕ್ ಪಂಚಾಯತ್ ಇರ್ಬೋದು ಜಿಲ್ಲಾ ಪಂಚಾಯತ್ ಎಮ್ ಡಿ ಆರು ಮೇಜರ್ ಡಿಸ್ಟಿಕ್ ರೋಡ್ ಇರ್ಬೋದು ಅದೇ ರೀತಿ ಪಿ ಡಬ್ಲ್ಯೂ ಡಿ ಇರ್ಬೋದು ಪರ್ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ದು ರೋಡ್ ಇರ್ಬೋದು ಅದೇ ರೀತಿ ಸ್ಟೇಟ್ ಹೈವೇ ಇರ್ಬೋದು ನ್ಯಾಷನಲ್ ಹೈವೇ ಇರ್ಬೋದು ಈ ರಸ್ತೆಗಳು ಯಾವ್ಯಾವ ವ್ಯಾಪ್ತಿಗೆ ಬರುತ್ತೋ ಅದು ಎಮ್ ಎಲ್ ಎ ವ್ಯಾಪ್ತಿಗೆ ಬರುತ್ತೋ ಝಡ್ ಪಿ ಮೆಂಬರ್ ವ್ಯಾಪ್ತಿಗೆ ಬರುತ್ತೋ ಪಿ ಡಬ್ಲ್ಯೂ ಡಿ ವ್ಯಾಪ್ತಿಗೆ ಬರುತ್ತೋ ಯಾ ಎಮ್ ಪಿ ವ್ಯಾಪ್ತಿಗೆ ಬರುತ್ತೋ ಅನ್ನೋ ಕನಿಷ್ಠವಾದಂಥ ಜ್ಞಾನ ಇದ್ದರೆ ಅಬದ್ಧವಾದಂಥ ಹೇಳಿಕೆ ಕೊಡುವಂಥದ್ದು ನಿಲ್ಲುತ್ತೆ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ನಿಮಗೆ ನನಗೆ ಮೈಸೂರು ಬೆಂಗಳೂರು ನಡುವಿನ ಹತ್ತು ಪದದ ರಾಷ್ಟ್ರೀಯ ಹೆದ್ದಾರಿಯನ್ನು ಆದಷ್ಟು ಬೇಗ ಕಂಪ್ಲೀಟ್ ಮಾಡಿ ಅದು ಮಂಡ್ಯದವ್ರಿಗೆ ರಾಮನಗರದವ್ರಿಗೆ ಮೈಸೂರವ್ರಿಗೆ ಮೂರೂ ಜಿಲ್ಲೆಯವ್ರಿಗೂ ಕೂಡ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶ ನಂದಷ್ಟೇ ಅದಕ್ಕೋಸ್ಕರ ಸತತವಾಗಿ ನಾನು ಮೀಟಿಂಗ್ಗಳು ಮಾಡ್ತಾ ಮಂಡ್ಯದ ನನಗೆ ಸೇರಿಲ್ದೇ ಇದ್ರೂ ಕೂಡ ಆ ರಸ್ತೆ ಮಂಡ್ಯದ ಮುಖಾಂತರವಾಗಿ ಮೈಸೂರಿಗೆ ಬರಬೇಕು ಅಲ್ಲಿನ ಜನ ಜನರ ಸಮಸ್ಯೆಯನ್ನು ಕೂಡ ನಿವಾರಣೆ ಮಾಡೋದಕ್ಕೋಸ್ಕರ ಎಲ್ಲಿವರ ಹತ್ರ ಜನನೇ ಅಡ್ಡ ಹಾಕಿದ್ರಿಂದ ನಾನು ಇಲ್ಲಿ ಇಳಿದು ಅವರಿಗೆ ಸ್ಪಂದಿಸಿದ್ದೀನಿ ಅದರ ಆಚೆಗೆ ಏನು ಉದ್ದೇಶ ಇಲ್ಲ ನಾನು ಮತ್ತೊಮ್ಮೆ ನಿಮಗೆ ಮಾಧ್ಯಮದವ್ರಿಗೂ ಹೇಳಲಿಕ್ಕೆ ಇಷ್ಟೇ ಯಾರು ಏನು ಬೇಕಾದ್ರೂ ಹೇಳಿ ನನಗೆ ನಾನು ಬಸವಣ್ಣನ ಕಾಯಕ ನಿಷ್ಠೆಯಲ್ಲಿ ನಂಬಿಕೆ ಇಟ್ರು ನನ್ನ ಕೆಲಸ ಅಷ್ಟೇ ಮಾತಾಡುತ್ತೆ ನಾನು ಯಾವ ಸ್ಟಾರು ಅಲ್ಲ ನನಗೆ ಅಭಿಮಾನಿಗಳು ಬಂದು ಓಟ್ ಹಾಕೋಕ್ಕೆ ನನ್ನ ಕೆಲಸನೇ ನನ್ನನ್ನು ಕೈ ಹಿಡಿಯುವಂಥದ್ದು ಆ ಕೆಲಸದಲ್ಲಿ ಅಷ್ಟೇ ನನ್ನ ನಂಬಿಕೆ